ಉತ್ತರ ಪ್ರದೇಶದಲ್ಲೂ ಮಳೆ ಆರ್ಭಟಿಸ್ತಾ ಇದೆ. ಮಳೆಯಿಂದ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ. ಮನೆಯಿಂದ ಹೊರಬರೋಕ್ಕಾಗದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ನೋಡಿ, ಉತ್ತರ ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಸಾಕಷ್ಟು ಹಾನಿಗಳಾಗ್ತಾ ಇದೆ ಎಲ್ಲ ಭಾಗಗಳಲ್ಲೂ ಕೂಡ. ಉತ್ತರ ಪ್ರದೇಶದ ಎಲ್ಲ ಭಾಗಗಳಲ್ಲೂ ಮನೆಗಳಿಗೆ ನೀರು ಹೋಗ್ತಾ ಇದೆ. ಜನ ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ಶಾಲಾ ಕಾಲೇಜಿಗೆ ಹೋಗೋಕ್ಕಾಗ್ತಾ ಇಲ್ಲ, ಕೆಲಸ ಕಾರ್ಯಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಗ್ರಾಮಗಳಲ್ಲೇ ದೋಣಿಗಳನ್ನು ಬಳಸುವಂಥ ಸ್ಥಿತಿ ಬಂದಿದೆ. ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಮಳೆ ಆಗ್ತಿದೆ ಅಂತ. ಅಂದರೆ ಬೋಟ್ ಮೂಲಕ ಹೋಗ್ತಾ ಇದ್ದಾರೆ, ವಾಹನಗಳು ಮಳೆ ನೀರಲ್ಲಿ ಮುಳುಗಿ ಹೋಗಿದ್ದಾವೆ, ಈ ಬೆಂಕಿಪಟ್ಟಣ ಥರ ಕಾಣಿಸ್ತಾ ಇದ್ದಾವೆ, ಅಂದರೆ ಕಾರ್ಗಳು. ಉತ್ತರ ಪ್ರದೇಶದಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ನಾವು ನಿಮ್ಗೆ ಹೇಳಿದ್ವಿ, ಮೊನ್ನೆಯಿಂದ ಹೇಳ್ತಾ ಇದ್ವಿ ನಿಮ್ಗೆ, ಅಯೋಧ್ಯೆಯಲ್ಲಿ ಹೆಂಗಾಗ್ತಾ ಇದೆ ರಾಮ ಮಂದಿರ ಆ ಕಡೆ ಸುತ್ತಮುತ್ತ ಮಳೆ ಹೆಂಗಾಗ್ತಿದೆ ಅಂತೇಳಿ. ಓವರಾಲ್ ಉತ್ತರ ಪ್ರದೇಶದಲ್ಲೂ ಕೂಡ ಈಗ ಭಾರಿ ಮಳೆ ಆಗ್ತಾ ಇದೆ. ಅಲ್ಲಿ ಬೋಟ್ ಮೂಲಕವೇ ಅವರೇನೋ ಕೆಲಸ ಕಾರ್ಯಗಳಿಗೆ ತೆರಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ದ್ವೀಪ ಥರ ನಿರ್ಮಾಣ ಆಗಿಬಿಟ್ಟಿದೆ ನೋಡಿ. ಮನೆ ಮನೆ ಸುತ್ತ ಕಂಪ್ಲೀಟಾಗಿ ನೀರು ನೋಡಿ. ಮಕ್ಕಳು ಶಾಲೆ ಹೋಗೋಕ್ಕಾಗ್ತಾ ಇಲ್ಲ, ಜೊತೆಗೆ ಅಲ್ಲಿ ಊಟ ಮಾಡಲಿಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬೋಟ್ನಲ್ಲಿ ಬಂದು ಈಗ ಅಲ್ಲಿನ ಸ್ಥಳೀಯ ಆಡಳಿತ ಏನಿದೆ ಅವ್ರಿಗೆ ವ್ಯವಸ್ಥೆನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ನಿರಂತರವಾಗಿ ಆ ಭಾಗದಲ್ಲೂ ಕೂಡ, ಅಂದರೆ ಉತ್ತರ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇರೋದ್ರಿಂದಾಗಿ ಕೆಲವೊಂದಿಷ್ಟು ಪ್ರದೇಶಗಳಿದ್ದಾವೆ ಅಥವಾ ಹಳ್ಳಿ ಭಾಗಗಳಲ್ಲಿ ದ್ವೀಪದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ನಿರ್ಮಾಣ ಹಂತದ ಕೆಲವೊಂದಿಷ್ಟು ಮನೆಗಳು ಧ್ವಂಸಗೊಂಡಿದ್ದಾವೆ, ಮೇಲ್ಛಾವಣಿಗಳು ಹಾರೋಗಿದ್ದಾವೆ, ಮನೆಯ ವಸ್ತುಗಳು ಕಾಳು ಕಡಿ ಅಥವಾ ಪಾತ್ರೆ ಪಗಡೆ ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದ್ವು. ಇನ್ನು ಸ್ಲಮ್ ಪ್ರದೇಶಗಳಂತರೂ ಕೇಳಲೇಬಾರ್ದು ನಾವು. ಅಲ್ಲಿ ಕೂಡ ಚರಂಡಿ ನೀರು ಮಳೆ ನೀರಿನ ಜೊತೆಗೆ ನುಗ್ಗಿ ಹೋಗಿತ್ತು.